ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ವಿಶ್ವ ತಂಬಾಕು ವಿರೋಧಿ ದಿನ ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕ ವತಿಯಿಂದ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆಯನ್ನ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿ ಬಸವರಾಜ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಳಿಕ ಮಾತನಾಡಿ ಅವರು, ಯುವಕರು ವಿಮಲ್ ಗುಟ್ಕಾ, ಪಾನ್, ಪರಾಗ್, ಬೀಡಿ, ಸಿಗರೆಟ್ ಹಾಗೂ ಮುಂತಾದ ವಸ್ತುಗಳನ್ನು ತಿರಸ್ಕರಿಸಬೇಕು ಎಂದರು. ಇದು ಚಾಮರಾಜನಗರದಿಂದ ಜಹೀರ್ ಅಹಮದ್ ರವರ ವರದಿ. ಇಲ್ಲಿ ಹೆಚ್ಚಿನ ಸಂಖ್ಯೆನಲ್ಲಿ ಹೆಣ್ಮಕ್ಳು ಏನಿದೆ ಈ ಕಡೆ ಎಲ್ಲ ಹೆಣ್ಮಕ್ಳು ಸಂಬಾಕು ಸೇವನೆಗಳಿಂದ ಆಮೇಲೆ ಬೀಡಿ ಸಿಗರೆಟ್ ಯಾರು ಸಿಗರೆಟ್ ಸೇರ್ತಾರೆ, ಗಾಂಜಾ ಸೇರ್ತಾರೆ, ಇವರೆಲ್ಲ ಹೈಫೈ ಕ್ಲಾಸ್ ನಲ್ಲಿ ಬದುಕ್ತಾ ಇದಾರೆ. ಈ ದಿನಾಚರಣೆ ಮಾಡಿದ್ಕೂ ಸಾರ್ಥಕ ಆಗ್ತದೆ. ಆದ್ರಿಂದ ಇನ್ನು ಇದರ ಕಾಯ್ದೆ ಬಗ್ಗೆ ಅನೇಕ ವಿಚಾರಗಳನ್ನ ನಮ್ಮ ಸದಸ್ಯ ಕಾರ್ಯದರ್ಶಿಗಳು ಮತ್ತು ಡಿಎಚ್ಒ ಅವರು ಇದರ ಬಗ್ಗೆ ತಿಳಿಸಿಕೊಡಲಿದ್ದಾರೆ. ಅದರಿಂದ ನನ್ನ ಒಂದು ಮನವಿ ಏನಂದ್ರೆ, ನೀವೆಲ್ಲ ಈಗ ಆಶಾ ಕಾರ್ಯಕರ್ತೆಯರಿಗೆ ಏನ್ ಬಂದಿದ್ದೀರಿ, ನೀವು ಇವತ್ತು ದಿನ ಒಂದು ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಬಗ್ಗೆ ನಾವು ಪ್ರತಿಯೊಂದು ಕುಟುಂಬಕ್ಕೆ ಇದರ ದುಷ್ಪರಿಣಾಮಗಳ ಬಗ್ಗೆ ತಿಳಿಸ್ತೀವಿ. ನಾವು ನಮ್ಮ ಗ್ರಾಮದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ನೆರೆಯವರ ಕುಟುಂಬದಲ್ಲಿ ಆದಷ್ಟು ತಂಬಾಕು ಅನ್ನ ನಿಷೇಧ ಮಾಡತಕ್ಕಂಥದ್ರ ಬಗ್ಗೆ ನಾವು ವಿವರಿಸಿ ಅವರಿಗೆ ತಿಳಿ ಹೇಳ್ತೀವಿ. ನಾವು ಇದ್ರ ಬಗ್ಗೆ ಒಂದು ತಂಬಾಕು ಸೇವನೆಯನ್ನು ತಡೆಗಟ್ಟುವ ನಿಟ್ಟಲ್ಲಿ ನಾವು ಸಂಕಲ್ಪವನ್ನ ಈ ದಿನ ಮಾಡ್ತೇವೆ ಅಂತ ಸಂಕಲ್ಪವನ್ನ ತೊಡ್ರಿ ಅಂತ ಹೇಳುತ್ತಾ ಮತ್ತೊಮ್ಮೆ ಈ ಎಲ್ಲಾ ಸಂಘಟಕರಿಗೆ ನಾನು ಅಭಿನಂದನೆಗಳು ಸಲ್ಲಿಸಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.